ವಿನಮ್ರತೆ. ಪ್ರಪಂಚ ಎಷ್ಟೋ ಸಲ ವಿನಮ್ರತೆಯನ್ನ ಬಾಗೋದು ಅನ್ಕೊಂಬಿಡುತ್ತೆ. ನೀವು ಎಷ್ಟೋ ಸಲ ಜನ ಹೀಗೆ ಹೇಳೋದನ್ನ ಕೇಳಿರ್ತೀರ, ನಾನು ಯಾವತ್ತಿಗೂ ಯಾರೆದುರಿಗೂ ಬಾಗೋದಿಲ್ಲ, ಯಾವತ್ತಿಗೂ ಸಾಧ್ಯ ಇಲ್ಲ, ನಾನು ಬಿದ್ದೋದ್ರೂ ಪರವಾಗಿಲ್ಲ ಆದ್ರೆ ಯಾವತ್ತೂ ಬಾಗೋದಿಲ್ಲ. ಈಗ ನೋಡಿ, ಈ ಎಲ್ಲಾ ಮಾತುಗಳು ಮನಸ್ಸಲ್ಲಿ ಅಹಂಕಾರನ ತುಂಬಿಸ್ಬಿಡುತ್ತೆ. ಅಹಂಕಾರ ನಿಮ್ಮನ್ನ ನಿಮ್ಮ ಪತನದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಒಂದು ಮುಖ್ಯವಾದ ವಿಷಯನ ಅರ್ಥ ಮಾಡ್ಕೊಳ್ಳಿ, ಯಾರೆದುರಿಗಾದ್ರೂ ಬಾಗೋದರ ಅರ್ಥ ಏನು ಅಂದ್ರೆ, ಎದುರಿಗಿರೋ ವ್ಯಕ್ತಿ ನಿಮಗಿಂತ ಹೆಚ್ಚು ಪ್ರಭಾವ ಇರೋನಲ್ಲ ಅಥವಾ ಇರಬಹುದು. ಇದರ ಅರ್ಥ ನೀವು ಸೋತಿದ್ದೀರಾ ಅಥವಾ ಸೋಲನ್ನ ಒಪ್ಕೊಂಡಿದ್ದೀರಾ ಅಂತಾನೂ ಅಲ್ಲ. ಅರ್ಥ ಮಾಡ್ಕೊಳ್ಳಿ, ಹೆಚ್ಚಾಗಿ ಬಾಗಿದಾಗ ಸಿಗೋದು ಏನು ಅಂದ್ರೆ, ನಿಮಗಿಂತ ಎತ್ತರದ ಸ್ಥಾನದಲ್ಲಿ ಇರೋರಿಗೆ ಅವರನ್ನ ಹಾಗೆ ನೋಡ್ಬೇಕಾಗತ್ತೆ. ಯಾರೆದುರಿಗಾದ್ರೂ ಬಾಗೋದ್ರಿಂದ, ವಿನಮ್ರತೆಯಿಂದ ಇರೋದ್ರಿಂದ ನಿಮ್ಮ ಬೆಲೆ ಕಡಿಮೆ ಆಗೋದಿಲ್ಲ. ಆದ್ರೆ ಒಂದು ಮಾತು, ಎದುರಿಗಿರೋ ವ್ಯಕ್ತಿ ಮನಸ್ಸಲ್ಲಿ ನಿಮ್ಮ ಮೇಲೆ ಅಕ್ಕರೆ ಮತ್ತೆ ಪ್ರೀತಿ ಖಂಡಿತ ಹೆಚ್ಚಾಗತ್ತೆ. ನಿಮ್ಮ ಅಸ್ತಿತ್ವ ವಿಶಾಲವಾದಂತೂ ಆಗೇ ಆಗತ್ತೆ. ಇನ್ನು ಆಯ್ಕೆ ನಿಮ್ಮದು, ಏನ್ ಆರಿಸ್ಕೋತೀರಾ, ವಿನಮ್ರತೆ ಅಥವಾ ಅಹಂಕಾರ? ರಾಧೇ ರಾಧೇ.